ನಾನು ಏನ್ ಹೇಳ್ತೀನಿ ದಯವಿಟ್ಟು ಪೂರ್ತಿ ತೋರಿಸಿ. ಇದು ನಾನಾಗೆ ಬಂದು ನಿಮ್ಮ ಹತ್ರ ಹೇಳ್ತಾ ಇಲ್ಲ. ನೀವು ನನ್ನನ್ನು ಸುಮಾರು ಸಲ ಬಂದು ಮಾತಾಡಿ ಮಾತಾಡಿ ಅಂತ ಕೇಳಿದೀರ. ನಾನು ಯಾವತ್ತೂ ಕೂಡ ಮೀಡಿಯಾದಿಂದ ಏನು ಸತ್ಯ ಇದೆ ಅದನ್ನು ಯಾವತ್ತೂ ಹೇಳಿದ್ದೀನಿ. ಯಾವತ್ತೂ ನಾನು ಶೈ ಮಾಡಿಲ್ಲ. ಯಾಕಂದರೆ ಏನು ನಾನು ಮುಚ್ಚಿಟ್ಕೊಳ್ಳೋಕೆ ನಂದೇನು ಇಲ್ಲದೆ ಇದ್ದಾಗ ನಾನು ಯಾಕೆ ವೈ ಶುಡ್ ಐ ಶೈ? ಸೊ ನಾನು ಯಾವತ್ತೂ ಹೋಗಿಲ್ಲ, ನಾನೇ ನಿಮ್ಮನ್ನು ಕರೆಸಿಲ್ಲ. ನೀವು ಬಂದು ಕೇಳಿದ್ದೀರಾ, ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವರು ಇದನ್ನು ದಯವಿಟ್ಟು ತೋರಿಸಿ. ಯಾಕಂದರೆ ನಂತರ ನೀವು ಹಾಕಿದಾಗ ಪಬ್ಲಿಕ್ ಕಾಮೆಂಟ್ ಮಾಡೋರು ಇರ್ತಾರೆ, ಇವ್ರಿಗೆ ಪಬ್ಲಿಸಿಟಿ ಹುಚ್ಚು ಅದಕ್ಕೆ ಪದೇ ಪದೇ ಹೇಳ್ತಾರೆ ಅಂತ. ಪಬ್ಲಿಸಿಟಿ ಇಲ್ಲಿ ಯಾವುದೂ ಇಲ್ಲ. ನಾನು ಏನಿದೆ ಅದನ್ನು ಹೇಳಿದ್ದೀನಿ. ಓಕೆ, ಈ ವಿಷಯ ಈಗ ಯಾಕೆ ಬಂತು ಅಂತ ಕೆಲವರು ಕೇಳಿದ್ದೀರಾ, ಕೆಲವರು ಕೇಳ್ತಾ ಕೆಲವ್ರ ಮನಸ್ಸಲ್ಲಿರ್ಬೋದು. ನಾನು ಏನು ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಂಧಾನ ಅಂತ ನೀವುಗಳೇ ಮೀಡಿಯಾದಲ್ಲಿ ಹಾಕಿದ್ರಿ. ಆಗ ನಾನು ನೋಡಿದ್ದು ಆನರಬಲ್ MLA ಅವ್ರ ಜೊತೆ ಇವರು ಸಂಧಾನಕ್ಕೆ ಟ್ರೈ ಮಾಡಿದ್ರು, ಹೋದ್ರು, ಭೇಟಿ ಮಾಡಿದ್ರು ಅಂತ. ಈಗ ಯಾವ ಸರ್ಕಾರಿ ನಿಯಮದಲ್ಲಿ ಸಂಧಾನ ಅಲೌಡ್ ಇದೆ? ಒಬ್ಬ IAS ಅಧಿಕಾರಿ DC ಸ್ಥಾನದಲ್ಲಿ ನಿಂತು ಏನೋ ಒಂದು ತಪ್ಪು ಕಂಡುಹಿಡಿದಾಗ ಮತ್ತು ಅದರ ಮೇಲೆ ಆನರಬಲ್ MLA ಪ್ರತ್ಯಾರೋಪ ಮಾಡಿ ಇವ್ರ ಮೇಲೆ ಕೆಲವು ಆರೋಪಗಳನ್ನು ಮಾಡಿದಾಗ ಅದು ಆನ್ ಪೇಪರ್ ಸರ್ಕಾರದ ಮಟ್ಟದಲ್ಲಿರುವಾಗ ಸಂಧಾನ ಹೇಗೆ ಸಾಧ್ಯ? ಸೊ ಯಾಕೆ ಸಂಧಾನಕ್ಕೆ ಹೋದರು? ಹಾಗಾದರೆ ಇವ್ರ ಹತ್ರ ಏನಿದೆ ಮುಚ್ಚಿಟ್ಕೊಳ್ಳೋಕ್ಕೆ? ಏನು ಮಾಡಿದ್ದಾರೆ? ಭ್ರಷ್ಟಾಚಾರ ಮಾಡಿದಾರಾ? ಅನೈತಿಕ ನಡತೆಗಳನ್ನು ನಡೆದಿದ್ದಾರಾ? ಏನಿದೆ, ಯಾಕೆ ಸಂಧಾನಕ್ಕೆ ಹೋಗಬೇಕು? ಈಗ ನಾನು ಕೂಡ ಜೈಲ್ ಎಕ್ಸ್ಪೋಸೇ ಮಾಡಿದಾಗ ಅಥವಾ ಇನ್ನೊಂದು ಮಾಡಿದಾಗ ಮತ್ತೊಂದು ಮಾಡಿದಾಗ ಹೇಳಿದ್ದೀನಿ, ಇರೋದನ್ನೆಲ್ಲ ಹೇಳಿದ್ದೀನಿ. ನಾನು ಯಾವತ್ತೂ ಯಾರ ಜೊತೆನೂ ಸಂಧಾನಕ್ಕೆ ಹೋಗಿಲ್ಲ, ಹೋಗಬೇಕಾದ ಅಗತ್ಯವೂ ಇಲ್ಲ. ಭಾರತದ ಇತಿಹಾಸದಲ್ಲಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಒಬ್ಬ IAS ಅಧಿಕಾರಿ ತಾನು ಮಾಡಿದ ಕೆಲಸಕ್ಕೆ ಒಬ್ಬರು ಪೊಲಿಟಿಷಿಯನ್ ಹತ್ರ MLA ಹತ್ರ ಸಂಧಾನಕ್ಕೆ ಹೋಗ್ತಾ ಇರೋದು ಅಂತ ಕೇಳಿರೋದು ಇದೇ ಫಸ್ಟು. ಅದು ನನಗೆ ಬಹಳ ಖೇದ ಅನ್ನಿಸ್ತು. ಈ ಮಟ್ಟಕ್ಕೆ IAS ಅಧಿಕಾರಿಗಳು ಇಳಿದಿದ್ದಾರಾ ಅಂತ. ಸರ್ಕಾರಿ ನಿಯಮದಲ್ಲೇ ಇಲ್ಲ ಇದು, ಹೇಗೆ ಹೋದರು? ಅದಕ್ಕೆ ಆ ನಿಟ್ಟಿನಲ್ಲಿ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಬರೆದೆ. ಯಾಕಂದರೆ ಬರೀ ಅಷ್ಟೇ ಮಾಡಿದರೆ ಅದು ಪೂರ್ತಿ ಆಗಲ್ಲ. ಇವರ ನಡವಳಿಕೆ ಸ್ಟಾರ್ಟಿಂಗಿಂದ ಹೇಗಿತ್ತು ಅನ್ನೋದನ್ನು ನಾನು ಅದಕ್ಕೆ ಈ ಕೆಲವರು ಅದನ್ನು ಕೇಳಿದ್ದೀರಾ, ಹಿಂದಿಂದೆಲ್ಲ ಸೇರಿಸಿ ಯಾಕೆ ಬರೆದಿದ್ದೀರಾ ಅಂತ. ಎಷ್ಟೋ ಹಿಂದಿನ ವಿಚಾರಗಳು ನಮಗೆ ಗೊತ್ತಿರಲ್ಲ. ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಗೊತ್ತಾಗ್ತದೆ, ನಂತರ ದಿನಗಳಲ್ಲಿ ಗೊತ್ತಾಗ್ತದೆ. ನಾನು ನಮ್ಮ ಮನೆಯವರು ಮುನೀಶ್ ಮೋದ್ಗಿಲ್ IAS ಅವರು ಸುಮಾರು ಅವ್ರಿಗೆ ಬಹಳ ವರ್ಷ ಹೆಲ್ಪ್ ಮಾಡಿದ್ದೀನಿ. ನಮ್ಮ ಮನೆಯವರು ಅವಳಿಗೆಲ್ಲ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಆಕೆ ಹಾಸನದಲ್ಲಿ ಕೂಡ CAT ಹೋದಾಗ ಗೌರ್ಮೆಂಟ್ ವಿರುದ್ಧ ಅದನ್ನು ಡ್ರಾಫ್ಟ್ ಮಾಡಿದವರು ಇವರೇ. ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಅಂತ ನಿಜ ನನಗೂ ಗೊತ್ತು. ನಾನು ಕೂಡ ಸಪೋರ್ಟೇ ಮಾಡಿದ್ದೆ. ಬಟ್ ಬರಬರುತ್ತಾ ದಿನಗಳಲ್ಲಿ ಯಾವಾಗ ಆನರಬಲ್ MLA ಸಾರಾ ಮಹೇಶ್ ಅವರು ಲಾಸ್ಟ್ ಟೈಮ್ ಇದು ಮಾಡಿದ್ರು, ಯಾವಾಗ ಈಕೆ ಶಿಲ್ಪಾ ನಾಗ್ ಅವ್ರ ಜೊತೆ ಜಗಳ ತೆಕ್ಕೊಂಡ್ರು, ಅಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ವಿಷಯ ಇರಲಿಲ್ಲ, ಮೌಲ್ಯಾಧಾರಿತ ವಿಷಯ ಇರಲಿಲ್ಲ, ಸುಮ್ಮನೆ ಜಗಳ ತೆಕ್ಕೊಂಡ್ರು. ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.